Hello friends, hello namaskara. Welcome to gkbestone by Mohammed Rafi Bhagwan. Yaar nam YouTube channel subscribe madidira avrella thumbirudhu dhanyavaadalu. Ini yaar subscribe madilla dayavittu subscribe maadkoli. Ee ondu class inalli idu psychology idea class na munduvareda bhaga 19 agide. So hindina ondu vibhagadalli naavu srujanashila makkala bagge nodiddeve. Ee ondu vibhagadalli naavu prathibhavantaru makkalu andre gifted or talented childrens bagge nodona. ತರಗತಿಯಲ್ಲಿ ವಿಭಿನ್ನ ರೀತಿಯ ಮಕ್ಕಳಿದ್ದು ತರಗತಿಯಲ್ಲಿರುವ ಮಕ್ಕಳಲ್ಲಿ ಯಾವ ಮಕ್ಕಳು ಸಾಧಾರಣ ಮಕ್ಕಳಿಗಿಂತ ಹೆಚ್ಚಿನ ಶೈಕ್ಷಣಿಕ ಸಾಧನೆಯನ್ನು ತೋರಿಸುತ್ತಾರೋ ಅಂಥ ಮಕ್ಕಳನ್ನು ನಾವು ಪ್ರತಿಭಾವಂತ ಮಗು ಎನ್ನುವರು. ಯಾವ ಮಗುವಿನ ಶೈಕ್ಷಣಿಕ ಸಾಧನೆಯು ಸಹಪಾಠಿಗಿಂತ ಹೆಚ್ಚಾಗಿರುತ್ತದೋ ಅಂಥ ಮಗುವೇ ಪ್ರತಿಭಾವಂತ ಮಗು. ತನ್ನ ತರಗತಿಯ ಸರಾಸರಿ ಮಗುವಿಗಿಂತ ಪಠ್ಯ ಚಟುವಟಿಕೆಯಲ್ಲಿ ಹೆಚ್ಚಿನ ಶೈಕ್ಷಣಿಕ ಸಾಧನೆಯನ್ನು ತೋರಿಸುವ ಮಗುವೇ ಪ್ರತಿಭಾವಂತ ಮಗು. ಟರ್ಮನ್ ಅವರ ಪ್ರಕಾರ ಯಾವ ಮಗುವಿನ ಬುದ್ಧಿ ಪ್ರಾಪ್ತಾಂಕವು 140 ಮತ್ತು ಅದಕ್ಕಿಂತ ಹೆಚ್ಚಾಗಿರ್ತದೋ ಅಂಥ ಮಗುವೇ ಪ್ರತಿಭಾವಂತ ಮಗು. ಈ ಪ್ರತಿಭಾವಂತ ಮಗುವಿನ ಗುಣಲಕ್ಷಣಗಳು: ಮಾನಸಿಕ ವಯಸ್ಸು ದೈಹಿಕ ವಯಸ್ಸಿಗಿಂತ ಹೆಚ್ಚಾಗಿರುತ್ತದೆ, ಬುದ್ಧಿ ಪ್ರಾಪ್ತಾಂಕ ಅಂದರೆ IQ 140 ಮತ್ತು ಅದಕ್ಕಿಂತ ಹೆಚ್ಚಿರುತ್ತೆ, ಶೈಕ್ಷಣಿಕ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ, ಪಠ್ಯ ಚಟುವಟಿಕೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ, ಅವಧಾನದ ವ್ಯಾಪ್ತಿ ಹೆಚ್ಚಾಗಿರುತ್ತದೆ, ಕಲಿಕಾ ಪ್ರಮಾಣ ಹೆಚ್ಚಾಗಿರುತ್ತದೆ, ಕಲಿಕಾ ವೇಗ ಹೆಚ್ಚಾಗಿರುತ್ತದೆ, ಸ್ಮೃತಿ ಶಕ್ತಿ ಹೆಚ್ಚಾಗಿರುತ್ತದೆ, ತಾರ್ಕಿಕತೆ ಹೆಚ್ಚಾಗಿರುತ್ತದೆ, ಭಾಷಾ ಸಾಮರ್ಥ್ಯ ಕೂಡ ಹೆಚ್ಚಾಗಿರುತ್ತದೆ, ಪದ ಸಂಪತ್ತು ಹೆಚ್ಚಿರುತ್ತದೆ, ದತ್ತಾಂಶವನ್ನು ಸಂಗ್ರಹಿಸುವ ಹಾಗೂ ವಿಶ್ಲೇಷಣೆ ಮಾಡುವ ಸಾಮರ್ಥ್ಯ ಹೊಂದಿರುತ್ತಾರೆ. ಈ ಪ್ರತಿಭಾವಂತರನ್ನು ಗುರುತಿಸುವ ಒಂದು ವಿಧಾನ, ಪ್ರತಿಭಾವಂತರ ಗುರುತಿಸುವಿಕೆ, ಪರೀಕ್ಷೆಗಳು, ವೀಕ್ಷಣೆ, ಸಂದರ್ಶನ ಹಾಗೂ ಬುದ್ಧಿಶಕ್ತಿ ಪರೀಕ್ಷೆಗಳು, ಸಂಚಲಿತ ದಾಖಲೆಗಳಿಂದ ಇವರನ್ನು ಗುರುತಿಸಬಹುದು. ಅದೇ ರೀತಿ ಈ ಒಂದು ಪ್ರತಿಭಾವಂತರಿಗೆ ಕೈಗೊಳ್ಳುವ ಶೈಕ್ಷಣಿಕ ಕಾರ್ಯಕ್ರಮಗಳು, ಅವರಿಗಾಗಿ ಪ್ರತಿಭಾವಂತ ಮಕ್ಕಳಿಗಾಗಿ ಕೈಗೊಳ್ಳುವ ಶೈಕ್ಷಣಿಕ ಕಾರ್ಯಕ್ರಮಗಳು: ಮೊದಲನೇದಾಗಿ ಪ್ರತ್ಯೇಕ ತರಗತಿ, ಪ್ರತ್ಯೇಕ ಶಾಲೆ, ವೇಗವರ್ಧನೆ, ಸಂಪದ್ಭರಿತ ಕಿರು ಸಂಶೋಧನೆ, ಪ್ರಾಜೆಕ್ಟ್ಗಳು ಹಾಗೂ ಅನ್ವೇಷಣಾ ವಿಧಾನ. ಪ್ರತ್ಯೇಕ ತರಗತಿ ಅಂದರೆ ಒಂದು ನಿರ್ದಿಷ್ಟ ಶಾಲೆಯಲ್ಲಿ ಒಂದು ವರ್ಗ ವಿವಿಧ ವಿಭಾಗದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಪ್ರತ್ಯೇಕವಾದ ತರಗತಿಯನ್ನು ಪ್ರಾರಂಭಿಸಿ ಆ ಮೂಲಕ ಪ್ರತಿಭಾವಂತರಿಗೆ ಅವರ ಪ್ರತಿಭೆಗೆ ತಕ್ಕಂತಹ ಶಿಕ್ಷಣವನ್ನು ನೀಡುವುದಾಗಿದೆ. ಪ್ರತ್ಯೇಕ ಶಾಲೆ, ಸಪ್ರೇಟ್ ಸ್ಕೂಲ್, ಒಂದು ನಿರ್ದಿಷ್ಟ ಪ್ರದೇಶಗಳಲ್ಲಿರುವ ಬೇರೆ ಬೇರೆ ಶಾಲೆಯಲ್ಲಿರುವ ಪ್ರತಿಭಾವಂತ ಮಕ್ಕಳಿಗೆ ಪ್ರತ್ಯೇಕ ತರಗತಿ ಪ್ರಾರಂಭಿಸಿ ಅವರಿಗೆ ಅವರ ಮಾನಸಿಕ ಮಟ್ಟವನ್ನು ಅನುಗುಣವಾಗಿ ತರಬೇತಿ ನೀಡಲು ಪ್ರಾರಂಭಿಸುವ ಶಾಲೆ ಪ್ರತ್ಯೇಕ ಶಾಲೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇವಾಗ ಆದರ್ಶ, ನವೋದಯ, ಸೈನಿಕ್ ಸ್ಕೂಲು, ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು. ಯಾಕಂದರೆ ಅವರು ಎಲ್ಲ ಎಕ್ಸಾಮ್ಗಳು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಪಾಸಾಗಿ ಸೆಲೆಕ್ಷನ್ ಆಗಿರ್ತಾರೆ. ಸೊ ಸಾಮಾನ್ಯ ಮಕ್ಕಳಿಗಿಂತ ಅವರ ಒಂದು IQ ಲೆವೆಲ್ ಸ್ವಲ್ಪ ಹೆಚ್ಚಿರುತ್ತೆ. ಸೊ ಅದೇ ರೀತಿಯಾಗಿ ವೇಗವರ್ಧನೆ, ಪ್ರತಿಭಾವಂತ ಮಕ್ಕಳು ಅದೇ ತರಗತಿಯ ಸರಾಸರಿ ಮಗುವಿನಕ್ಕಿಂತ ಹೆಚ್ಚಿನ ಮಾನಸಿಕ ವಯಸ್ಸು ಹೊಂದಿದ್ದು ಅವರ ಮಾನಸಿಕ ವಯಸ್ಸಿಗೆ ಅನುಗುಣವಾಗಿ ಮುಂದಿನ ತರಗತಿಗೆ ಬಡ್ತಿ ನೀಡುವುದು, ಮಕ್ಕಳ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪ್ರಯೋಗ ಚಟುವಟಿಕೆ ಚರ್ಚೆಗಳನ್ನು ಕೈಗೊಳ್ಳುವುದಾಗಿದೆ. ಅಂದರೆ ಆತ ಕಲಿತಾ ಇರುವುದು 5ನೇ ವರ್ಗ, ಆ ಥರನ ನಾಲೆಜ್ ಇರುವುದು 7ನೇ ಅಥವಾ 8ನೇ ವರ್ಗದ ವಿದ್ಯಾರ್ಥಿಗಳಷ್ಟು ಆತನ ಸಾಮರ್ಥ್ಯ ಇತ್ತು ಅಥವಾ ಆತನ ಒಂದು ಬುದ್ಧಿಶಕ್ತಿ ಇತ್ತು ಅಂದರೆ ಆತನ್ನು ಪ್ರಮೋಟ್ ಮಾಡೋದು 5ನೇ ವರ್ಗದಿಂದ 6, 7 ಅಥವಾ 8ನೇ ವರ್ಗಕ್ಕೆ ಇಲ್ಲಿವರೆಗೂ ಕೂಡ ಪ್ರಮೋಟ್ ಮಾಡುವುದು. ಸೊ ಅದುವೇ ವೇಗವರ್ಧನೆ. ವಿದ್ಯಾರ್ಥಿಗಳು ವ್ಯಕ್ತಪಡಿಸಿದ ಸೃಜನಶೀಲ ಅಂಶವನ್ನು ಪ್ರಕಟಿಸುವ ಮೂಲಕ ಮನ್ನಣೆಯನ್ನು ನೀಡಬೇಕು. ವಿಜ್ಞಾನಿಗಳ ಸಂಶೋಧಕರ ಸಂಶೋಧನೆ ಅನ್ವೇಷಣೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುವುದು ಹಾಗೂ ಇವರಿಗೆ ಸಂಪದ್ಭರಿತವಾದಂತಹ ಎನ್ರಿಚ್ಮೆಂಟ್ ಪ್ರೋಗ್ರಾಮನ್ನು ಅಳವಡಿಸಿಕೊಂಡು ಸಂಪನ್ಮೂಲ ವ್ಯಕ್ತಿಗಳಿಂದ ಸಂಪನ್ಮೂಲ ಪರ್ಸನ್ಸ್ನಿಂದ ಉತ್ತಮವಾದ ವಿಷಯವನ್ನು ಉತ್ತಮವಾದ ಅಂಶವನ್ನು ಇವರಿಗೆ ತಿಳಿಸುವುದು. ಕಿರು ಸಂಶೋಧನೆಗೆ ಹೆಚ್ಚು ಕಾಲಾವಕಾಶವನ್ನು ನೀಡುವುದು, ಅವರಿಗೆ ಚಿಕ್ಕ ಚಿಕ್ಕ ಏನಾದರೂ ಹೊಸದನ್ನು ಕಂಡುಹಿಡಿಯುವ ಅಥವಾ ಹೊಸ ಸಂಶೋಧನೆ ಮಾಡುವ ಒಂದು ಮಾರ್ಗದರ್ಶನ ಶಿಕ್ಷಕ ಮಾಡಬೇಕು. ಹಾಗೂ ಇವರ ಹಲವಾರು ಹೊಸ ಹೊಸ ರೀತಿಯ ಪ್ರಾಜೆಕ್ಟ್ ಕೊಡುವುದರ ಮೂಲಕ ಅವರ ಪ್ರತಿಭೆಯನ್ನು
ಗುರುತಿಸುವುದು, ಅವರಿಂದ ಪ್ರತಿಭೆ ಪಡೆಯುವುದು. ಸೊ ಅನ್ವೇಷಣಾ ವಿಧಾನದ ಮೂಲಕ ಅಂದರೆ ಡಿಸ್ಕವರಿ ಮೆಥಡ್ ಮೂಲಕ ಅವರಿಗೆ ಪ್ರತಿಭಾವಂತರವನ್ನು ಹುರಿದುಂಬಿಸುವುದು, ಮಾರ್ಗದರ್ಶನ ನೀಡುವುದು, ಗೈಡ್ಲೈನ್ಸ್ ನೀಡುವುದು, ಇದು ಕೂಡ ಮಾಡ್ಬೋದು. ಪ್ರಾಜೆಕ್ಟ್ ಅಂದರೆ ಯಾವ ರೀತಿಯಪ್ಪ ಅಂದರೆ ಪ್ರತಿಭಾವಂತ ಮಕ್ಕಳು ಓದಿದ ವಿಷಯವನ್ನು ಹೆಚ್ಚಿನ ಜ್ಞಾನ ಪಡೆಯಲು ಅವುಗಳಿಗೆ ಸಂಬಂಧಿಸಿದ ಪ್ರಾಜೆಕ್ಟ್ಗಳನ್ನು ಮಾಡುವರು. ಈ ರೀತಿ ಪ್ರಾಜೆಕ್ಟ್ಗಳ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸುವಂತೆ ಮಾಡುವುದು, ಅದರ ಪ್ರತಿಭೆಯನ್ನು ಅವರ ಪ್ರತಿಭೆಯನ್ನು ಹೆಚ್ಚಿಸಲು ಇದು ಸಹಾಯಕವಾಗುತ್ತದೆ. ಸೊ ಡಿಸ್ಕವರಿ ಮೆಥಡ್ ಏನು ಮಾಡೋದಪ್ಪ ಅಂದರೆ ಪ್ರತಿಭಾವಂತರಿಗೆ ವಿಷಯವನ್ನು ಕಲಿಸಲು ಉಪನ್ಯಾಸ ಪದ್ಧತಿ ಅಳವಡಿಸದೆ ಅವರಿಗೆ ಬೋಧಿಸುವ ವಿಷಯವನ್ನು ಸಮಸ್ಯೆಯ ರೂಪದಲ್ಲಿ ಆ ಮಗುವಿಗೆ ಅದನ್ನು ಒಂದು ಸಮಸ್ಯೆ ಕೊಟ್ಟು ಇದರ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಬಾ ಅಂತ ಹೇಳಬೇಕು. ಸೊ ಇದರದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮಗು ಸಂಶೋಧನೆ ಅಥವಾ ಅನ್ವೇಷಣೆ ಏನಾದ್ರು ಹುಡುಕಲು ಪ್ರಾರಂಭ ಮಾಡುತ್ತದೆ, ಆ ಸಮಸ್ಯೆಗೆ ಉತ್ತರವನ್ನು ಹುಡುಕಲು ಪ್ರಾರಂಭ ಮಾಡುತ್ತದೆ. ಆಗ ಪ್ರತಿಭಾವಂತ ಮಕ್ಕಳು ಸಮಸ್ಯೆಗೆ ಪರಿಹಾರವನ್ನು ಅನ್ವೇಷಣಾ ವಿಧಾನದ ಮೂಲಕ ಕಂಡುಕೊಳ್ಳುವರು. ಇಂಥ ವಿಧಾನ ಆ ಮಗುವಿನಲ್ಲಿ ಹೆಚ್ಚು ವಿಷಯ ಪಡೆಯುತ್ತಾನೆ. ಸಂಶೋಧನೆ ಅಥವಾ ಅನ್ವೇಷಣೆ ಅಥವಾ ಡಿಸ್ಕವರಿ ಮೂಲಕ ಹಲವಾರು ವಿಷಯಗಳ ಜ್ಞಾನವನ್ನು ಆ ಮಗು ಪಡೆದುಕೊಳ್ಳುತ್ತಾನೆ. ಸೊ ಇದು ಪ್ರತಿಭಾವಂತವರಿಗೆ ಒಂದು ಬೋಧನಾ ವಿಧಾನ ಆಗಿ ಇದನ್ನು ಕೂಡ ಬಳಸಬಹುದು. ಕೇವಲ ಅವರಿಗೆ ಉಪನ್ಯಾಸ ಪದ್ಧತಿ ಬಳಸುವುದರಿಂದ ಅದು ಅವರಿಗೆ ಬೇಸರದಾಯಕ ಕೂಡ ಆಗಬಹುದು. ಆಮೇಲೆ ಅವರಿಗೆ ಉತ್ತಮವಾದ ಸಂಪನ್ಮೂಲ ವಿಷಯ ವಸ್ತು ಅಥವಾ ಪಠ್ಯ ವಸ್ತುವನ್ನು ಒದಗಿಸಬೇಕು. ಅದೇ ರೀತಿ ಈ ಒಂದು ಪ್ರತಿಭಾವಂತ ಸಮಸ್ಯೆಗಳು ಏನಪ್ಪ, ಕೆಲವರು ಪ್ರತಿಭಾವಂತರು ತರಗತಿಯಲ್ಲಿ ಈ ಹಲವಾರು ಸಮಸ್ಯೆಗಳನ್ನು ಉದ್ಭವಿಸುತ್ತಾರೆ ಅಥವಾ ಉಂಟು ಮಾಡ್ತಾರೆ. ಅವುಗಳೆಂದರೆ ಮೇಲಿರಿಮೆ, ಆಮೇಲೆ ಹೊಂದಾಣಿಕೆ ಇಲ್ಲದಿರುವುದು, ಯಾರೊಂದಿಗೂ ಕೂಡ ಹೊಂದಾಣಿಕೆ ಇಲ್ಲದಿರುವುದು, ತಲೆಹರಟೆ, ಅಶಿಸ್ತು. ಪ್ರತಿಭಾವಂತರಲ್ಲಿ ಅಶಿಸ್ತು ಕಂಡುಬರುವ ಸಾಧ್ಯತೆಗಳು ಇವೆ ಹಾಗೂ ತಲೆಹರಟೆ ಆಗಿರ್ತಾರೆ. ಸೊ ನಾವು ಇಲ್ಲಿವರೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಬಗ್ಗೆ ನೋಡಿದ್ದೇವೆ. ಈ ಒಂದು ಆಡಿಯೋ ಕ್ಲಾಸ್ ನಮಗೆ ಇಷ್ಟವಾಗಿದೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಅದೇ ರೀತಿಗೆ ಇದರೊಂದಿಗೆ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದು ಬಂದುಬಿಟ್ಟು MHNB24 ಅಂತ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ಆ ಯೂಟ್ಯೂಬ್ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನಿಮಗೆ ಹಲವಾರು ಪ್ರಾಡಕ್ಟ್ಸ್ ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂ ಹಾಗೂ ಕಮೆಂಟ್ಸ್ ಫೀಡ್ಬ್ಯಾಕ್, ಪ್ರಾಡಕ್ಟಿನ ಫೀಡ್ಬ್ಯಾಕ್ ಎಲ್ಲ ಮಾಹಿತಿಗಳು ಸಿಗ್ತವೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಆಡಿಯೋ ಕ್ಲಾಸ್. ಥ್ಯಾಂಕ್ಸ್ ಅಲಾಟ್.